ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೆರೆ ಪರಿಹಾರ ನೀಡುವಲ್ಲಿ ಮೀನಾಮೇಷ ಎಣಿಸುತ್ತಿರುವ ಕೇಂದ್ರ ಸರ್ಕಾರ. ಪ್ರಧಾನಿಯೊಂದಿಗೆ ಚರ್ಚಿಸದ ಬಿಜೆಪಿ ಸಂಸದರ ವಿರುದ್ಧ ಆಕ್ರೋಶ. ಅಸಹಾಯಕತೆ ವ್ಯಕ್ತಪಡಿಸಿದ ಸಿಎಂ ಯಡಿಯೂರಪ್ಪ. ಪ್ರವಾಹದಿಂದ ನಾಶವಾದ ಬೆಳೆಗೆ ಪರಿಹಾರಕ್ಕೆ ಆಗ್ರಹ. ಸಿಎಂ ತಂಗಿದ್ದ ಪ್ರವಾಸಿ ಮಂದಿರಕ್ಕೆ ರೈತರ ಲಗ್ಗೆ. ಅನ್ನದಾತರಿಂದ ಮುಖ್ಯಮಂತ್ರಿಗೆ ಘೇರಾವ್. ನೆರೆ ಪರಿಹಾರ ನೀಡುವಲ್ಲಿ ಕೇಂದ್ರದ ತಾರತಮ್ಯ ಇಲ್ಲ. ಅತಿವೃಷ್ಟಿ ಪರಿಹಾರ ಪಡೆಯಲು ಸರ್ಕಾರದ ಮುಂದುವರೆದ ಯತ್ನ. ಸೂಲಿ ಬೆಲೆ ಜನಹಿತ ಅಭಿಪ್ರಾಯಕ್ಕೆ ಸಚಿವ ಸಿಟಿ ರವಿ ಬೆಂಬಲ. ಚಕ್ರವರ್ತಿ ಸೂಲಿ ಬೆಲೆಗಿರುವಷ್ಟು ಅಭಿಮಾನಿಗಳು ಸದಾನಂದ ಗೌಡರಿಗಿಲ್ಲ. ಬಿಜೆಪಿ ದೃಷ್ಟಿಯಲ್ಲಿ ಸತ್ಯ ಹೇಳುವವರು ದೇಶದ್ರೋಹಿಗಳು. ಕಮಲ ನಾಯಕರ ವಿರುದ್ಧ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಹಿಗ್ಗಾಮುಗ್ಗ ವಾಗ್ದಾಳಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಇನ್ನು ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡಿರುವ ಕುರಿತು ರಾಜ್ಯದಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಈ ಮಧ್ಯೆ ಸಂಪುಟ ಸಮಿತಿ ಸಭೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ 25 ಸಂಸದರು ಹಾಗೂ ಇವರಲ್ಲಿ 3 ಸಚಿವರು ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವರಿಕೆ ಮಾಡಿಕೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೆರೆ ಪರಿಹಾರ ಘೋಷಿಸುವಲ್ಲಿ ಅನಗತ್ಯ ವಿಳಂಬ ಮಾಡುತ್ತಿರುವುದು ಅನೇಕರ ಟೀಕೆ ಆಕ್ರೋಶಗಳಿಗೆ ಕಾರಣವಾಗಿದೆ. ಕೆಲ ಬಿಜೆಪಿ ಮುಖಂಡರ ಕೇಂದ್ರ ನಿಲುವಿನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಕೇಂದ್ರದ ನೆರೆ ಪರಿಹಾರ ಬಾರದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿ ಒಂದೆರಡು ದಿನಗಳಲ್ಲಿ ಕೇಂದ್ರದ ನೆರವು ಬರಲಿದೆ, ಬರದಿದ್ದರೆ ರಾಜ್ಯ ಸರ್ಕಾರದ ನಿಲುವನ್ನು ಸ್ಪಷ್ಟಪಡಿಸೋಣ ಎಂಬ ಚಿಂತನೆಯಲ್ಲಿದ್ದಾರೆ. ಉತ್ತರ ಕರ್ನಾಟಕದ ನೆರೆ ಬಾಧಿತ ಸ್ಥಳಗಳಿಗೆ ತೆರಳಿ ಸಂತ್ರಸ್ತರಿಗೆ ಧೈರ್ಯ ತುಂಬಲು ನಿರ್ಧರಿಸಿದ್ದಾರೆ. ಬಿಎಸ್ವೈ ಅವರ ತೀರ್ಮಾನಕ್ಕೆ ಸಂಪುಟ ಸಚಿವರು ಬೆಂಬಲ ಸೂಚಿಸಿದ್ದಾರೆ. ಇತ್ತೀಚೆಗೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಜನತೆ 25 ಬಿಜೆಪಿ ಸಂಸದರನ್ನು ಆಯ್ಕೆ ಮಾಡಿದೆ. ಅವರಲ್ಲಿ 3 ಕೇಂದ್ರ ಸಚಿವರಾಗಿದ್ದಾರೆ. ಆದರೆ ಯಾರೂ ಕೂಡ ರಾಜ್ಯದ ನೆರೆ ಪರಿಹಾರ, ನೆರೆ ಪರಿಸ್ಥಿತಿ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವರಿಕೆ ಮಾಡಿಕೊಡದಿರುವುದು ಜನರಲ್ಲಿ ಆಕ್ರೋಶ ಉಂಟು ಮಾಡಿದೆ. ವಿರೋಧ ಪಕ್ಷಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಹಿಗ್ಗಾಮುಗ್ಗ ಟೀಕಿಸುತ್ತಿವೆ. ಬಿಹಾರ ಸೇರಿದಂತೆ ಇತರ ರಾಜ್ಯಗಳಲ್ಲಿ ಕಂಡುಬಂದ ಭಾರೀ ವರ್ಷಧಾರೆಯಿಂದ ನೊಂದವರಿಗೆ ಟ್ವೀಟ್ ಮೂಲಕ ಸಾಂತ್ವನ ಹೇಳಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಡೆ ಬಗ್ಗೆ ಕೆಲವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದು ಸಂತ್ರಸ್ತರು 60 ದಿನಗಳನ್ನು ಕಳೆದಾಗಿದೆ. ಆದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಯಾವುದೇ ಪರಿಹಾರ ನೀಡುವಲ್ಲಿ ವಿಫಲವಾಗಿದೆ ಎಂದು ಖಂಡಿಸಿ ರೈತರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ವೇಳೆ ಪೊಲೀಸರು ಹೋರಾಟ ನಿರತ ರೈತರನ್ನ ಬಂಧಿಸಿದರು. ಪ್ರವಾಹದಿಂದ ನಾಶವಾದ ಬೆಳೆಗೆ ಪರಿಹಾರ ನೀಡುವಂತೆ ರೈತರ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿತ್ತು. ರೈತರಿಗೆ ಮುಖ್ಯಮಂತ್ರಿಗಳ ಕಡೆಯಿಂದ ಸಮರ್ಪಕ ಸ್ಪಂದನೆ ಸಿಕ್ಕಿರಲಿಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳು ಹೋದಲೆಲ್ಲ ಘೇರಾವ್ ಹಾಕಲು ರೈತರು ತೀರ್ಮಾನಿಸಿದರು. ಸಾರ್ವಜನಿಕ ಅಹವಾಲು ಸ್ವೀಕಾರ ಮಾಡಿದ ಬಳಿಕ ಮುಖ್ಯಮಂತ್ರಿಗಳು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿಗೆ ಪ್ರಯಾಣ ಬೆಳೆಸುವ ವೇಳೆ ಪ್ರವಾಸಿ ಮಂದಿರದ ಗೇಟ್ ಬಳಿ ರೈತರು ಮಲಗಿ ಪ್ರತಿಭಟಿಸಿದರು. ಈ ವೇಳೆ ರೈತರನ್ನು ತಡೆಯಲು ಪೊಲೀಸರು ಮುಂದಾಗಿದ್ದಾರೆ. ಮುಖ್ಯಮಂತ್ರಿಗಳ ವಾಹನಕ್ಕೆ ರೈತರು ಮುತ್ತಿಗೆ ಹಾಕುತ್ತಿದ್ದಂತೆ ರೈತರನ್ನು ಎಳೆದಾಡಿ ಪೊಲೀಸರು ಬಂಧಿಸಿದ್ದಾರೆ. ಬಳಿಕ ರೈತರನ್ನು ಬಂಧಿಸಿ ಎಪಿಎಂಸಿ ಠಾಣೆಗೆ ಕರೆತರಲಾಯಿತು. ಎಪಿಎಂಸಿ ಠಾಣೆಯಲ್ಲಿರುವ ರೈತರು ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳ ವಿರುದ್ಧ ಘೋಷಣೆ ಕೂಗಿದರು. ಸಂಸದರು ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಈ ವೇಳೆ ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಬಂದ ಅನರ್ಹ ಶಾಸಕ ಶ್ರೀಮಂತ ಪಾಟೀಲರಿಗೆ ರೈತರು ಗೆರವು ಹಾಕಿದರು. ಆಗ ಊರು ಬಿಟ್ಟು ಹೋಗಿ ಈಗ್ಯಾಕೆ ಬಂದಿದ್ದೀರಿ, ವಿಶ್ವಾಸವಿಟ್ಟು ನಿಮ್ಮನ್ನು ಆರಿಸಿ ಕಳಿಸಿದ್ದೇವೆ, ಆದರೆ ನೀವು ಮಾಡಿದ್ದಾದರೂ ಏನು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಿಮ್ಮ ಫ್ಯಾಕ್ಟರಿಯಿಂದ ಇನ್ನೂ ಸರಿಯಾಗಿ ಬಿಲ್ ಬಂದಿಲ್ಲ, ಪಕ್ಷದ ನಿಮಗೆ ಟಿಕೆಟ್ ಕೊಟ್ಟರು ನಾನು ನಿಮ್ಮನ್ನು ಆರಿಸಿ ಕಳಿಸುವುದಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು. ಈ ಮಧ್ಯೆ ಬೆಳಗಾವಿ ಸರ್ಕ್ಯೂಟ್ ಹೌಸ್ ಮುಂಭಾಗದಲ್ಲಿ ಬಿಎಸ್ವೈ ಅಳಿಯ ವಿರೂಪಾಕ್ಷಪ್ಪ ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆಯಿತು. ನಿಧಾನವಾಗಿ ಹೋಗಿ ಎಂದಿದ್ದಕ್ಕೆ ಸಿಎಂ ಅಳಿಯ ವಿರೂಪಾಕ್ಷ ಯಮಕನ ಮರಡಿ ಅವಾಚ್ಯ ಶಬ್ದಗಳಿಂದ ಪೊಲೀಸರು ನಿಂದಿಸಿದರು. ಬಿಜೆಪಿ ಮುಖಂಡರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ಈ ವೇಳೆ ತಿಳಿಗೊಳಿಸಿದರು. ನೆರೆ ಪರಿಹಾರ ವಿತರಿಸುವಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿಲ್ಲ. ಕೆಲ ಅನಿವಾರ್ಯ ಕಾರಣದಿಂದ ವಿಳಂಬವಾಗಿದೆ. ಇನ್ನು 2-3 ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಪರಿಹಾರ ಬರುವ ಭರವಸೆ ಇದೆ ಎಂದು ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ಕೋಲಾರದಲ್ಲಿ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ಹೇಳಿಕೆ ನೀಡಿ ನೆರೆ ಪರಿಹಾರ ಕೊಡುವುದರಲ್ಲಿ ಕೇಂದ್ರ ತಾರತಮ್ಯ ಮಾಡುತ್ತಿಲ್ಲ, ಪರಿಹಾರ ಮೊತ್ತದ ಪರಿಷ್ಕರಣೆ ಮಾಡಿ ವರದಿ ಕಳುಹಿಸುವಂತೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಹೀಗಾಗಿ ಸ್ವಲ್ಪ ವಿಳಂಬವಾಗಿದೆ, ಪರಿಹಾರ ಕೊಡುವುದು ಕೇಂದ್ರದಿಂದ ಸಹಜವಾಗಿಯೇ ವಿಳಂಬವಾಗುತ್ತದೆ ಎಂದು ಸ್ಪಷ್ಟೀಕರಣ ನೀಡಿದರು. ಉಪಚುನಾವಣೆಯಲ್ಲಿ ಪಕ್ಷ ಟಿಕೆಟ್ ಕೊಡುವವರ ಪರವಾಗಿ ಕೆಲಸ ಮಾಡುತ್ತದೆ. ಚಕ್ರವರ್ತಿ ಸೂಲಿಬೆಲೆ ಅವರ ಜನಹಿತ ಅಭಿಪ್ರಾಯವನ್ನು ವೈಯಕ್ತಿಕವಾಗಿ ನಾನು ಬೆಂಬಲಿಸುತ್ತೇನೆ. ಅತಿವೃಷ್ಟಿ ಪರಿಹಾರ ಪಡೆಯಲು ಸರ್ಕಾರದ ಪ್ರಯತ್ನವನ್ನು ಸೂಲಿಬೆಲೆಗೆ ವಿವರಿಸುವೆ ಎಂದು ಹೇಳಿದರು.
ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿದೆ ಅನ್ನೋದನ್ನ ತೋರಿಸಿರುವುದೇ ಬಿಜೆಪಿ ಸರ್ಕಾರದ ಸಾಧನೆಯಾಗಿದೆ. ಸಿಎಂ ಯಡಿಯೂರಪ್ಪ ಅವರ ಹೇಳಿಕೆಯನ್ನು ಮಾಧ್ಯಮಗಳು ತೋರಿಸಿವೆ. ಹೀಗಾಗಿ ಇಂತಹದಕ್ಕೆಲ್ಲ ಗಮನ ಕೊಡಬೇಕಾದ ಅಗತ್ಯವಿಲ್ಲ. ಕೇಂದ್ರ ಸರ್ಕಾರ ಇನ್ನೆರಡು ದಿನಗಳಲ್ಲಿ ನೆರೆ ಪರಿಹಾರ ಘೋಷಣೆ ಮಾಡುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದರು. ಕೋರ್ಟ್ ಯಾವಾಗ ಹೇಳುತ್ತೆ ಅವಾಗ ಚುನಾವಣೆ ನಡೀತದೆ. ಕೋರ್ಟು ಅವಕಾಶ ಕೊಟ್ಟರೆ ಡಿಸ್ಕ್ವಾಲಿಫೈ ಆದವರಿಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ನಾವು ಚುನಾವಣೆ ಎದುರಿಸೋದಕ್ಕೆ ತಯಾರಿದ್ದೀವಿ. ಪಕ್ಷ ಯಾರಿಗೆ ಕ್ಯಾಂಡಿಡೇಟ್ ಮಾಡುತ್ತೋ ಅವ್ರ ಪರವಾಗಿ ಹೋಗಿ ಕೆಲಸ ಮಾಡ್ತೀವಿ. ನಿಮಗೇನಂದ್ರೆ ಪಾರ್ಟಿ ಪಾರ್ಲಿಮೆಂಟರಿ ಬೋರ್ಡು ನಮ್ಮ ಪಾರ್ಟಿಗೆ ಸುಪ್ರೀಂ ಅಥಾರಿಟಿ. ನಮ್ಮೆಲ್ಲರಿಗೂ ಟಿಕೆಟ್ ಕೊಡೋದು, ಪ್ರಧಾನಮಂತ್ರಿಗಳಿಗೆ ಟಿಕೆಟ್ ಕೊಡೋದು, ಮುಖ್ಯಮಂತ್ರಿಗಳಿಗೆ ಟಿಕೆಟ್ ಕೊಡೋದು ನಮ್ಮ ಪಾರ್ಟಿ ಪಾರ್ಲಿಮೆಂಟರಿ ಬೋರ್ಡು. ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಅವರು ಅನರ್ಹ ಶಾಸಕರು ರಾಜೀನಾಮೆ ಕೊಟ್ಟ ಕಾರಣಕ್ಕೆ ನಮ್ಮ ಸರ್ಕಾರ ಬಂದಿದೆ ಅನ್ನುವಂಥ ಅರಿವು ನಮಗಿದೆ. ಅವ್ರ ಪರವಾಗಿ ಇರತಕ್ಕಂಥ ಸಿಂಪತಿ ನಮಗಿದೆ, ಅವರ ಸಿಂಪತಿ ಇದೆ. ಬಟ್ ಪಾರ್ಟಿ ವಿಷಯದಲ್ಲಿ ಪಾರ್ಟಿಯೇ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡೋದು. ಅವ್ರು ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಅವ್ರಿಗೆ ಪರವಾಗಿ ಕೆಲಸ ಮಾಡ್ತಾರೆ. ಸತ್ಯ ಹೇಳುವವರನ್ನು ಕಂಡರೆ ಬಿಜೆಪಿಗೆ ಆಗುವುದಿಲ್ಲ, ಅವರಿಗೆ ದೇಶದ್ರೋಹದ ಪಟ್ಟ ಕಟ್ಟಲಾಗುತ್ತದೆ. ಚಕ್ರವರ್ತಿ ಸೂಲಿ ಬೆಲೆಗೆ ಇರುವಷ್ಟು ಅಭಿಮಾನಿಗಳು ಕೇಂದ್ರ ಸಚಿವ ಸದಾನಂದಗೌಡರಿಗೆ ಇಲ್ಲ. ಇದನ್ನು ಅವರು ಅರಿಯಬೇಕೆಂದು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ, ಚಕ್ರವರ್ತಿ ಸೂಲಿ ಬೆಲೆ ರಾಜ್ಯದ ಪ್ರತಿ ತಾಲೂಕುಗಳಿಗೆ ಸಂಚರಿಸಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಸೂಲಿ ಬೆಲೆಗೆ ಇರುವಷ್ಟು ಅಭಿಮಾನಿಗಳು ಸದಾನಂದಗೌಡರಿಗೆ ಇಲ್ಲ. ಸಂತ್ರಸ್ತರಿಗೆ ಪರಿಹಾರ ಕುರಿತು ಧ್ವನಿ ಎತ್ತಿರುವ ಚಕ್ರವರ್ತಿ ಸೂಲಿ ಬೆಲೆ ಅವರಿಗೆ ಕೇಂದ್ರ ಸಚಿವ ಡಿ ವಿ ಸದಾನಂದಗೌಡ ಅವರು ದೇಶದ್ರೋಹದ ಪಟ್ಟ ಕಟ್ಟಿದ್ದಾರೆ. ಸತ್ಯ ಹೇಳಿದವರನ್ನು ಕಂಡರೆ ಬಿಜೆಪಿ ಅವರಿಗೆ ಆಗುವುದಿಲ್ಲ. ಸತ್ಯ ಹೇಳಿದವರನ್ನು ದೇಶದ್ರೋಹಿಗಳೆಂದು ಬಿಂಬಿಸುವುದು ಬಿಜೆಪಿಯ ಸಂಸ್ಕೃತಿ ಎಂದು ವಾಗ್ದಾಳಿ ನಡೆಸಿದರು. ಇನ್ನು ಇದೇ ವೇಳೆ ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಮಾತನಾಡಿದ ಸತೀಶ್ ಜಾರಕಿಹೊಳಿ, ಬೆಳಗಾವಿಯನ್ನು 3 ಜಿಲ್ಲೆಗಳನ್ನಾಗಿ ವಿಭಜನೆ ಮಾಡಿದರೆ ಅಭಿವೃದ್ಧಿಗೆ ಅನುಕೂಲವಾಗಲಿದೆ. ಹೀಗಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡುವುದು ಸೂಕ್ತ ಎನ್ನುವುದು ತಮ್ಮ ವೈಯಕ್ತಿಕ ಅಭಿಪ್ರಾಯ ಎಂದು ಹೇಳಿದರು. ಕೇಂದ್ರ ಸರ್ಕಾರ ಅವರು ಯಡಿಯೂರಪ್ಪಗೆ ಸ್ಪಂದನ ಮಾಡ್ತಾರಲ್ಲ, ಅದೇ ಸಮಸ್ಯೆ ಅವ್ರ ಇಂಟರ್ನಲ್ ಪಾಲಿಟಿಕ್ಸ್. ಅದು ಯಡಿಯೂರಪ್ಪ ಅವರಿಗೆ ಕಟ್ಟಿಹಾಕಬೇಕಂತ ಅವರದೇ ಸ್ಟೇಟ್ ರಾಜ್ಯ ನಾಯಕರು ಕೇಂದ್ರ ನಾಯಕರು ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಅವರು ಒಂದು ಕಡೆ ಎಲ್ಲೋ ಸಂಕಷ್ಟದಲ್ಲಿದ್ದಾರೆ. ಅದರ ಪರೋಕ್ಷವಾಗಿ ಸಿಎಂ ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಎಲ್ಲರೂ ಸಣ್ಣ ಹುಡುಗರು ಕೂಡ ಗೊತ್ತ, ರಾಜ್ಯದ ಯಡಿಯೂರಪ್ಪನ ಕಟ್ಟಿ ಹಾಕ್ಲಿಕ್ಕೆ ಬಿಜೆಪಿ ಅವರು ಪ್ರಯತ್ನ ಮಾಡ್ತಾರೆ ಅಂತ ಎಲ್ಲರೂ ಗೊತ್ತು ವಿಚಾರ. ಆದ್ರಿಂದ ನಮಗೆ ಇಫೆಕ್ಟ್ ಆಗ್ತಾ ಇದೆ. ಅಲ್ಲ, ನೆರೆ ಇದು ಇದರಲ್ಲೂ ಕೂಡ ಅದೇ ಅವ್ರು ಮಾಡುವಂತ ಒಂದು ರಾಜಕೀಯದಲ್ಲಿ ನಮಗೆಲ್ಲ ಜನರಿಗೆ ತೊಂದರೆ ಆಗ್ತಾ ಇದೆ. ಯಡಿಯೂರಪ್ಪನವರತ್ರಿಂದ ಹೊರಗೆ ಬರಬೇಕು, ಹೆಚ್ಚು ದುಡ್ಡನ್ನು ಕೇಂದ್ರ ಸರ್ಕಾರ ತರಬೇಕು. ಸೊ ಈಗಾಗಲೇ ಎಲ್ಲ ಇಲಾಖೆಯಿಂದ ಕಟ್ ಮಾಡಿದ್ದಾರೆ, ಅದನ್ನ ಬೇಗ ರಿಲೀಸ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಪ್ರತಿಯೊಬ್ಬ ಬಿಜೆಪಿ ಸಂಸದರೆಲ್ಲ ತಮಗೇನು ತೋಚುತ್ತೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಆದರೆ ಮೇಲ್ಗಡೆ ಯಾರು ಮಾತಾಡ್ತಾ ಇಲ್ಲ, ಬರೀ ಮಾಧ್ಯಮಗಳ ಮುಂದೆ ಜನರ ಮುಂದೆ ಮಾಡ್ತಾರೆ. ಅವ್ರು ಯಾರು ಕೂಡ ಡೆಲ್ಲಿಗೆ ಹೋಗಿ ಕೇಳುವಂಥ ಶಕ್ತಿ ಅವ್ರಿಗಿಲ್ಲ. ಈಗಾಗಲೇ ಸಾಕಷ್ಟು ನಮ್ಮ ಪಕ್ಷದ ನಾಯಕರು ಹೇಳಿದ್ದಾರೆ. ಸೊ ಏನಿದ್ರು ಕೂಡ ಅಲ್ಟಿಮೇಟ್ ತೊಂದರೆ ಆಗೋದು ಬ್ಲಡ್ ಎಫೆಕ್ಟೆಡ್ ಜನಕ್ಕೆ. ಈಗ ಒಂದು ಪುಟ್ಟ ಬ್ರೇಕ್. ನಾವು ನಮ್ಮವರು ಇದೊಂದು ಸಾಧಕರ ವೇದಿಕೆ. ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಶ್ರಮಿಸುತ್ತಿರುವ ಅಲ್ಲದೆ ಸಿನಿಮಾ, ಕಿರುತೆರೆ, ರಂಗಭೂಮಿ, ಸಂಗೀತ, ನೃತ್ಯ, ಸಾಹಿತ್ಯ, ಕಾವ್ಯ, ಶಿಕ್ಷಣ, ನಾಡುನುಡಿ, ನೆಲಜಲ ಸಂರಕ್ಷಣೆ, ಸಮಾಜ ಸೇವೆ, ವೈದ್ಯಕೀಯ, ಐಟಿ ಬಿಟಿ ಮುಂತಾದ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರನ್ನು ಪರಿಚಯಿಸುವುದೇ ನಾವು ನಮ್ಮವರು ಕಾರ್ಯಕ್ರಮದ ಸದುದ್ದೇಶ. ಸಂಪರ್ಕಿಸಿ ಉದಯ ನ್ಯೂಸ್ ಕರ್ನಾಟಕ, ನಾವು ನಮ್ಮವರು ವಿಭಾಗ. ದೂರವಾಣಿ ಸಂಖ್ಯೆ 0800-297-7247, 0800-297-2147, ಇಮೇಲ್ udaynewskarnataka@gmail.com. ನಾವು ನಮ್ಮವರು. ವೀಕ್ಷಿಸಿ ಉದಯ ನ್ಯೂಸ್ ಕರ್ನಾಟಕದಲ್ಲಿ.
ಮತ್ತೆ ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ವಿದೇಶಿ ಹಾಲನ್ನು ಆಮದು ಮಾಡಿಕೊಳ್ಳಲು ಮುಂದಾಗಿರುವ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ರೈತರು ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಅವರ ನಿವಾಸದ ಮೇಲೆ ಮುತ್ತಿಗೆ ಹಾಕಿದರು. ಪಾರ್ಲಿಮೆಂಟ್ನ ರಾಜ್ಯದ ಎಲ್ಲ ಸಂಸದರು ಈ ಬಗ್ಗೆ ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಡಬೇಕೆಂದು ಈ ವೇಳೆ ಆಗ್ರಹಿಸಿದರು. ಕೇಂದ್ರ ಸರ್ಕಾರದ ಜೊತೆ ಒಡಂಬಡಿಕೆ ಮಾಡಿಕೊಳ್ಳಲು ಹೊರಟಿರುವ ವಿದೇಶಿ ಹಾಲು ಆಮದು ಆರ್ಸಿಇಪಿ ಒಪ್ಪಂದಕ್ಕೆ ಕೋಲಾರದ ರೈತರು ವಿರೋಧಿಸಿ ಸಂಸದರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕೋಲಾರ ನಗರದ ಪೇಟೆ ಚಾಮನಹಳ್ಳಿಯಲ್ಲಿರುವ ಸಂಸದ ಎಸ್ ಮುನಿಸ್ವಾಮಿ ಮನೆ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಹಸು ಕಟ್ಟಿ ರಸ್ತೆಯಲ್ಲಿ ಟೀ ತಯಾರಿಸಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಹಸುವಿನೊಂದಿಗೆ ವಿದೇಶಿ ಹಾಲು ಉತ್ಪಾದನೆಗಳ ಜೊತೆಗೆ ಸಂಸದರ ಮನೆಯವರೆಗೂ ಮೆರವಣಿಗೆ ನಡೆಸಿ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಸರ್ಕಾರ ಹಾಗೂ ಸಂಸದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ದೇಶದ ಹೈನೋದ್ಯಮಕ್ಕೆ ಮರಣ ಶಾಸನವಾಗಿರುವ ಕೇಂದ್ರ ಸರ್ಕಾರದ ಮುಕ್ತ ಮಾರುಕಟ್ಟೆ ನೀತಿಯ ಆರ್ಸಿಇಪಿ ಒಪ್ಪಂದವನ್ನು ಕೈಬಿಡಬೇಕೆಂದು ಒತ್ತಾಯ ಮಾಡಿದರು. ರಾಜ್ಯದ ಸಂಸದರು ಲೋಕಸಭೆಯಲ್ಲಿ ಈ ಒಪ್ಪಂದದ ವಿರುದ್ಧ ಧ್ವನಿ ಎತ್ತಬೇಕೆಂದು ಈ ವೇಳೆ ಆಗ್ರಹಿಸಿದರು. ಸೋಲಾರ್ ಪ್ಲಾಂಟ್ ನಲ್ಲಿ 50 ಕೋಟಿ ಹೂಡಿರುವುದಾಗಿ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ. ಆದರೆ ಸೋಲಾರ್ ಪ್ಲಾಂಟ್ ನಲ್ಲಿ ನಾನೇನಾದರೂ ಹಣ ಹೂಡಿದ್ದರೆ ಚಾಮುಂಡೇಶ್ವರಿ ದೇವಿ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಇದಕ್ಕೂ ನನಗೂ ಸಂಬಂಧವಿಲ್ಲ ಎಂದು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಇಡಿಯಿಂದ ಸಿಬಿಐಗೆ ಡಿಕೆ ಶಿವಕುಮಾರ್ ಅವರ ಕೇಸ್ ಹೋಗುತ್ತೆ ಎಂದು ನನಗೆ ಗೊತ್ತಿಲ್ಲ. ಸೋಲಾರ್ ಪ್ಲಾಂಟ್ ನಲ್ಲಿ 50 ಕೋಟಿ ಕಿಕ್ ಬ್ಯಾಕ್ ಪಡೆದಿಲ್ಲ, ಈ ಬಗ್ಗೆ ಮಾಧ್ಯಮಗಳು ಸುದ್ದಿ ಹಬ್ಬಿಸುತ್ತಿವೆ ಎಂದು ಹೇಳಿದರು. ಹೆಬ್ಬಾಳ್ಕರ್ ಹೆಸರಿನಲ್ಲಿ ಸೋಲಾರ್ ಪ್ಲಾಂಟ್ ಇದೆ, ದಾಖಲಾತಿ ಇದೆ ಅಂತ ಹೇಳ್ತಾ ಇದ್ದಾರೆ. ದಸರಾ ಹಬ್ಬದ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಸೋಲಾರ್ ಪ್ಲಾಂಟ್ ನನ್ನ ಹೆಸರಿನಲ್ಲಿ ಇದ್ದರೆ ರಾಜ್ಯದ ಬೊಕ್ಕಸಕ್ಕೆ ಬರೆದು ಕೊಡುತ್ತೇನೆ ಎಂದು ಸವಾಲು ಹಾಕಿದರು. ಗೋವಾ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆ ಮೇಲೆ ದಾಳಿ ಮಾಡಿರುವ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ 120 ಕೋಟಿ ರೂಪಾಯಿ ವಿಚಾರವಾಗಿ ಹರ್ಷ ಶುಗರ್ಸ್ ನಲ್ಲಿ ಹೂಡಿರುವ ಹಣ ಅಕ್ರಮದ್ದು ಎಂಬ ಕೇವಲ ಆರೋಪ ಇದೆ, ಅದು ಸಾಬೀತಾಗಿಲ್ಲ. ದಾಳಿ ನಡೆದಾಗ ಸಂಬಂಧಪಟ್ಟ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮಾಧ್ಯಮಗಳು ಕಪೋಲ ಕಲ್ಪಿತ ಸುದ್ದಿಗಳನ್ನು ಹಬ್ಬಿಸಬೇಡಿ ಎಂದು ಮನವಿ ಮಾಡಿದರು. ಮಾಧ್ಯಮಗಳಲ್ಲಿ ಬರುವ ಸುದ್ದಿಗಳು ಸುಳ್ಳಿನಿಂದ ಕೂಡಿವೆ. ನನಗೆ ಇಡಿ ನೋಟಿಸ್ ಬಂದಿದೆ, ನೋಟಿಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಬಂದಿದ್ದೆ ಅಂದ್ಕೊಂಡಿದ್ದೆ ಎಂದಿದ್ದಾರೆ ರಾಜಣ್ಣ. ಪ್ರೊಸೀಜರ್ ಪ್ರಕಾರ ಲೋನ್ ಕೊಡುವುದಕ್ಕಿಂತ ಮುಂಚೆ ಆಸ್ತಿಗಳನ್ನು ಬ್ಯಾಂಕ್ನವರು ಭರಿಸಿಕೊಳ್ತಾರೆ. ಅಫೆಕ್ಸ್ ಬ್ಯಾಂಕ್ ನನ್ನ ತಮ್ಮನ ಸಕ್ಕರೆ ಕಾರ್ಖಾನೆಗೆ ಅಷ್ಟೇ ಅಲ್ಲ, ಬೇಕಾದಷ್ಟು ಜನರಿಗೆ ಅಫೆಕ್ಸ್ ಬ್ಯಾಂಕ್ ಲೋನ್ ಕೊಟ್ಟಿದೆ. 10,000 ಲೋನ್ ಪಡೆಯಬೇಕೆಂದರೆ ಸಾಕಷ್ಟು ದಾಖಲಾತಿಗಳನ್ನು ಸಲ್ಲಿಸಬೇಕಾಗುತ್ತದೆ. ಅಲ್ಲದೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಕಂಡುಬಂದಿದ್ದು ರಾಜ್ಯದ ಜನರಿಗೆ ಪರಿಹಾರ ಕೊಡಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು. ಅದನ್ನ ರಾಜ್ಯದ ಬೊಕ್ಕಸಕ್ಕೆ ಬರೆದು ಕೊಡ್ತೀನಿ. ಅದು ಆರೋಪ ಅಲ್ಲ, ಸಾಬೀತಾಗಿಲ್ವಲ್ಲ, ಅದು ಏನೂ ಆ ರೀತಿ ಏನೂ ಆಗಿಲ್ಲ. ಸಂಬಂಧಪಟ್ಟ ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೇಟ್ದವ್ರು ತಗೊಂಡು ಹೋಗಿದ್ದಾರೆ. ಅವರಿಗೂ ಗೊತ್ತಿದೆ ಏನಾಗಿದೆ ಅಂತ ಹೇಳಿ. ನಾನು ಒಬ್ಬರು ಮಗಳಿದ್ದೀನಿ, ಒಬ್ಬರ ತಾಯಿ ಇದ್ದೀನಿ, ಒಬ್ಬರಿಗೆ ತಂಗಿ ಇದ್ದೀನಿ, MLA ಇದ್ದೀನಿ, 280,000 ಮತದಾರರಿದ್ದಾರೆ. ಯಾರಿಗೂ ಏನೂ ಅಸರ್ ಆಗೋದಿಲ್ಲ. ಆದರೆ ಈ ನಾ ಈ ಹಂತಕ್ಕೆ ಬೆಳೆಯೋರಿಗೆ ಭಾಳ ಕಷ್ಟಪಟ್ಟು ಬಂದಿದ್ದೀನಿ. ಸತ್ಯಕ್ಕೆ ದೂರವಾಗಿದ್ದು ಅನ್ನೋಕ್ಕಿಂತ ಇದು ಸುಳ್ಳಿಗೂ ದೂರ. ಯಾವುದೇ ರೀತಿಯಾದಂಥ ಹಗರಣ ಆಗಲಿ, ಯಾವುದೇ ರೀತಿಯಾದಂಥ ಸೋಲಾರ್ ಪ್ಲಾಂಟ್ ಅಂತ ತಾವೇನು ಹೇಳ್ತಾ ಇದ್ರ, ಏನೂ ಇಲ್ಲ. ವಿನಾಕಾರಣ ಬಹಳಷ್ಟು ವೈಭವೀಕರಿಸಿ ತೋರಿಸ್ತಾ ಇದ್ದಾರೆ. ದೇವರು ಅವ್ರಿಗೆ ಬುದ್ಧಿ ಕೊಡಲಿ. ಪೊಲೀಸರ ವೇತನ ಹೆಚ್ಚಳ ಕುರಿತಂತೆ ಔರಾದ್ಕರ್ ವರದಿಯನ್ನ ರಾಜ್ಯ ಸರ್ಕಾರ ಶೀಘ್ರವೇ ಜಾರಿ ಮಾಡುತ್ತದೆ. ಪಕ್ಷದಲ್ಲಿ ಮುಸುಕಿನ ಗುದ್ದಾಟವಿದೆ ಎಂಬುದನ್ನು ನಂಬುತ್ತೇನೆ, ಆದರೆ ಯಾವ ಪಕ್ಷ ಎಂಬುದನ್ನು ನೀವೇ ಊಹಿಸಿಕೊಳ್ಳಿ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾರ್ಮಿಕವಾಗಿ ನುಡಿದಿದ್ದಾರೆ. ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಮುಸುಕಿನ ಗುದ್ದಾಟ ಇದೆ, ಆದರೆ ಯಾವ ಪಕ್ಷದಲ್ಲಿ ಎಂಬುದನ್ನು ನಾನು ಬಾಯಿಬಿಟ್ಟು ಹೇಳಬೇಕಾ ಎಂದು. ಮುಸುಕಿನ ಗುದ್ದಾಟ ನಡೀತಾ ಇದೆ, ಆದರೆ ಯಾವ ಪಕ್ಷ ನಡೀತಾ ಇದೆ ಅದನ್ನು ನನ್ನ ಬಾಯಿಂದ ಹೇಳಬೇಕಾ? ಪಕ್ಷ ಮತ್ತು ಸರ್ಕಾರದ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಎಂಬ ಪ್ರಶ್ನೆಯನ್ನ ನಗೆ ಚಟಾಕಿ ಮೂಲಕ ಸಿಎಂ ಹೇಳಿದರು. ಪ್ರವಾಹ ಪೀಡಿತರ ಪರಿಹಾರಕ್ಕೆ ಸರ್ಕಾರ ಬದ್ಧವಾಗಿದ್ದು ಸಾಧ್ಯವಾದ ಎಲ್ಲಾ ಆರ್ಥಿಕ ಹಾಗೂ ಭೌತಿಕ ಪರಿಹಾರ ನೀಡಲಾಗುತ್ತಿದೆ. ಮನೆ ನಿರ್ಮಾಣಕ್ಕೆ ಕೊಡಲಾಗುತ್ತಿರುವ ಪರಿಹಾರ ಮಾದರಿಯಲ್ಲಿ ಬೆಳೆಹಾನಿಗೂ ವಿಸ್ತರಿಸುವ ಉದ್ದೇಶ ಇದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಯಕ್ಕೆ ಹೆಚ್ಚಿನ ಪರಿಹಾರ ಮೊತ್ತ ಕೊಡಲು ಉತ್ಸುಕರಾಗಿದ್ದಾರೆ ಎಂದ ಬಿಎಸ್ವೈ, ಪೊಲೀಸರ ವೇತನ ಹೆಚ್ಚಳ ಕುರಿತು ಔರಾದ್ಕರ್ ವರದಿಯನ್ನ ಸರ್ಕಾರ ಜಾರಿ ಮಾಡುತ್ತದೆ, ಶೀಘ್ರವೇ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಎರಡನೇದು ನಿಮ್ಮೆಲ್ಲರ ಪ್ರಶ್ನೆ ಏನಂತ, ಕೇಂದ್ರ ಸರ್ಕಾರದ ಅನುದಾನ ಕೇಂದ್ರ ಸರ್ಕಾರ
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊರದೇಶದಲ್ಲಿ ಇದ್ದುದರಿಂದ ಇದುವರೆಗೆ ಸಭೆ ಆಗಿತ್ತು. ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸಭೆ ಆಗಿತ್ತು. ಇದುವರೆಗೆ ಯಾವುದೇ ರಾಜಕಾರಣ ಬಿಡುಗಡೆ ಮಾಡಿಲ್ಲ. ನನ್ನ ಒಂದಾಗಿರುವಂಥ ಜಿಲ್ಲೆಗಳಿಗೆ ಇಲ್ಲಿ ರಾಜ್ಯಗಳಿಗೆ ಇಲ್ಲಿಗೆ ಅಮಿತ್ ಶಾ ಅವರು ಬಂದರು, ನಿರ್ಮಲಾ ಸೀತಾರಾಮನ್ ಬಂದರು, ಎಲ್ಲರೂ ವೀಕ್ಷಣೆ ಮಾಡಿದ್ರು. ಸ್ಟಡಿ ಟೀಮ್ ಬಂತು, ವರದಿಯನ್ನು ಕೊಟ್ಟಾಗಿದೆ. ನಿನ್ನೆ ದಿನ ನಮ್ಮ ಅಧಿಕಾರಿಗಳು ಅಲ್ಲಿ ಹೋಗಿದ್ದಾರೆ, ಕೆಲವು ಕ್ಲಾರಿಫಿಕೇಷನ್ ಕೇಳಬೇಕಾಗಿ ಅವರು ಕರೆಸ್ಕೊಂಡಿದ್ದಾರೆ. ಅಂದರೆ ಅಂತಿಮ ಒಂದು ತೀರ್ಮಾನಕ್ಕೆ ಮುಂಚೆ ವಾಸ್ತವಿಕ ಸ್ಥಿತಿ ಅನ್ನುವಂಥ ನಾವು ಕೊಟ್ಟಂಥ ಅಂತಿ ವಿಷಯ ಕಂಪೇರ್ ಮಾಡೋಕ್ಕೋಸ್ಕರ ಕರೆಸಿದ್ದಾರೆ. ನಿನ್ನೆ ಅಧಿಕಾರಿಗಳು ಹೋಗಿದ್ದಾರೆ, ಇವತ್ತು ಸಭೆ ಆಗ್ತದೆ. ಸೊ ನನ್ನ ಪ್ರಕಾರ ಇನ್ನು ಮೂರು ದಿವಸದಲ್ಲಿ ನೂರಕ್ಕೂ ನೂರು ಎಷ್ಟು ಬಿಡುಗಡೆ ಮಾಡ್ತಾರೆ ಅದು ಅವರು ಬಿಡ್ತಾರೆ, ಬಿಡುಗಡೆ ಆಗ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆರೆ ಪರಿಹಾರ ನೀಡುವಲ್ಲಿ ಮೀನಾಮೇಷ ಎಣಿಸುತ್ತಿರುವ ಕೇಂದ್ರ ಸರ್ಕಾರ, ಪ್ರಧಾನಿಯೊಂದಿಗೆ ಚರ್ಚಿಸದ ಬಿಜೆಪಿ ಸಂಸದರ ವಿರುದ್ಧ ಆಕ್ರೋಶ, ಅಸಹಾಯಕತೆ ವ್ಯಕ್ತಪಡಿಸಿದ ಸಿಎಂ ಯಡಿಯೂರಪ್ಪ, ಪ್ರವಾಹದಿಂದ ನಾಶವಾದ ಬೆಳೆಗೆ ಪರಿಹಾರಕ್ಕೆ ಆಗ್ರಹ, ಸಿಎಂ ತಂಗಿದ್ದ ಪ್ರವಾಸಿ ಮಂದಿರಕ್ಕೆ ರೈತರ ಲಗ್ಗೆ, ಅನ್ನದಾತರಿಂದ ಮುಖ್ಯಮಂತ್ರಿ ಘೇರಾವ್. ನೆರೆ ಪರಿಹಾರ ನೀಡುವಲ್ಲಿ ಕೇಂದ್ರದ ತಾರತಮ್ಯ ಇಲ್ಲ, ಅತಿವೃಷ್ಟಿ ಪರಿಹಾರ ಪಡೆಯಲು ಸರ್ಕಾರದ ಮುಂದುವರೆದ ಯತ್ನ, ಸೂಲಿ ಬೆಲೆ ಜನಹಿತ ಅಭಿಪ್ರಾಯಕ್ಕೆ ಸಚಿವ ಸಿಟಿ ರವಿ ಬೆಂಬಲ. ಚಕ್ರವರ್ತಿ ಸೂಲಿ ಬೆಲೆಗಿರುವಷ್ಟು ಅಭಿಮಾನಿಗಳು ಸದಾನಂದಗೌಡರಿಗಿಲ್ಲ, ಬಿಜೆಪಿ ದೃಷ್ಟಿಯಲ್ಲಿ ಸತ್ಯ ಹೇಳುವವರು ದೇಶದ್ರೋಹಿಗಳು, ಕಮಲ ನಾಯಕರ ವಿರುದ್ಧ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಹಿಗ್ಗಾಮುಗ್ಗ ವಾಗ್ದಾಳಿ. ಇಲ್ಲಿಗೆ ಉದಯ ನ್ಯೂಸ್ ಕರ್ನಾಟಕ ಸುದ್ದಿ ಮುಕ್ತಾಯವಾಯಿತು. ವಂದನೆಗಳು.